ಓಕೆ ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ನಾವು ಇವತ್ತು ಹರಿಕತೆ ಅಲ್ಲ ಗಿರಿಕತೆ ಮೂವಿಯಲ್ಲಿ ಇದೀವಿ. ಈ ಮೂವಿ ಒಂದು ಸ್ಪೆಷಲ್ ಅಟ್ರಾಕ್ಷನ್ ಅಂತಾನೆ ಹೇಳ್ಬೋದು. ಏನಪ್ಪಾ ಅಂದ್ರೆ ಜೂನಿಯರ್ ಮೊನಾಲಿಸಾ. ಇವತ್ತು ನಮ್ಮ ಜೊತೆ ಜೂನಿಯರ್ ಮೊನಾಲಿಸಾ ಅವರಿದ್ದಾರೆ. ಅವ್ರು ಕೇಳಿದ ಮೇಲೆ ಮ್ಯಾಮ್ ಹೇಗಿದೆ ಮೊದಲಾಗಿ ರೆಸ್ಪಾನ್ಸ್? ತುಂಬಾ ಚೆನ್ನಾಗಿದೆ. ಲೈಕ್ ಎಲ್ಲ ರೆಸ್ಪಾನ್ಸಸ್ ಹಿಂಗೇನೆ ಇರ್ಲಿ, ನಿಮ್ಮ ಆಶೀರ್ವಾದ ಎಲ್ಲ ಹಿಂಗೇನೆ ಇರ್ಲಿ ಅಂತ ಕೇಳ್ಕೊಳ್ತೇನೆ. ಒಂದು ಫಿಲಮ್ ಅಲ್ಲಿ ಫೇಮಸ್ ಆಗೋದಕ್ಕಿಂತ ನೀವು ಒಂದು ಸಾಂಗ್ ಅಲ್ಲಿ ಫೇಮಸ್ ಆಗಿಬಿಟ್ಟಿದ್ದಾರೆ. ಯಾಕಂದ್ರೆ ಆ ಸಾಂಗ್ ಇವತ್ತು ಟ್ರೆಂಡಿಂಗ್ ಬಂದಿದೆ. ಎಷ್ಟೋ ಜನ ನಿಮ್ಮನ್ನ ಕ್ರಶ್ ಅಂತ ಹೇಳ್ಬಿಟ್ಟು ಆಲ್ರೆಡಿ ಸ್ಟಾರ್ಟ್ ಮಾಡಿಬಿಟ್ಟಿದ್ದಾರೆ. ಸೊ ಆ ರೆಸ್ಪಾನ್ಸ್ ಹೇಗಿದೆ? ತುಂಬಾನೇ ಖುಷಿ ಆಗ್ತಾ ಇದೆ. ಫಸ್ಟ್ ಥ್ಯಾಂಕ್ಸ್ ಅಂತ ನಂದು ಎಂಟೈರ್ ಟೀಮ್ಗೆ ಹೇಳಬೇಕು. ಆಲ್ ಕ್ರೆಡಿಟ್ಸ್ ವಿಲ್ ಗೋ ಟು ಮೈ ಟೀಮ್. ಮತ್ತೆ ಎಲ್ಲ ಕನ್ನಡಿಗರಿಗೆ ಥ್ಯಾಂಕ್ ಯು ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ನಿಮ್ಮ ಆಶೀರ್ವಾದ ನನಗೆ ಯಾವತ್ತೂ ಹೀಗೆ ಇರಲಿ ಅಂತ ಕೇಳ್ಕೊಳ್ತೀನಿ ಅಷ್ಟೇ. ರಿಷಬ್ ಶೆಟ್ಟಿ ಸರ್ ಜೊತೆ ವರ್ಕ್ ಮಾಡೋದೇ ಒಂದು ಸ್ಪೆಷಲ್ ಎಕ್ಸ್ಪೀರಿಯನ್ಸ್. ಆ ಎಕ್ಸ್ಪೀರಿಯನ್ಸ್ ನಿಮ್ಗೆ ಹೇಗಿತ್ತು? ತುಂಬಾನೇ ಚೆನ್ನಾಗಿತ್ತು. ಬ್ಯೂಟಿಫುಲ್ ಎಕ್ಸ್ಪೀರಿಯನ್ಸ್. ತುಂಬಾನೇ ಕಂಫರ್ಟೇಬಲ್ ಮಾಡಿಸಿದ್ರು. ಅವ್ರ ಜೊತೆ ಮಾತ್ರ ಅಲ್ಲ, ಎಂಟೈರ್ ಟೀಮ್ ಅಷ್ಟೇ. ಲೈಕ್ ಸೇರ್ಕೊಂಡು ವರ್ಕ್ಶಾಪ್ ಕೊಟ್ಬಿಟ್ಟು ತುಂಬಾನೇ ಚೆನ್ನಾಗಿ ಮೆಂಟರ್ ಮಾಡಿ ಕಂಫರ್ಟೇಬಲ್ ಫೀಲ್ ಮಾಡಿಸಿ ದೇ ಹ್ಯಾವ್ ಟೇಕನ್ ದ ಬೆಸ್ಟ್ ಔಟ್ ಆಫ್ ಮೀ. ಮ್ಯಾಮ್, ಈ ಫಿಲಮ್ ಅಲ್ಲಿ ನಿಮ್ಮ ಒಂದು ಆಕ್ಟಿಂಗ್ ವಿಭಿನ್ನವಾಗಿದೆ. ಅದೊಂಥರ ಲೈಕ್ ಎಮ್ ಎಲ್ ಎ ಮಗಳು ಅಂತಂದ್ರೆ ಅದೊಂಥರ ಆಟಿಟ್ಯೂಡ್ ಗರ್ಲ್. ಸೊ ಆ ಒಂದು ರೋಲ್ ಬಗ್ಗೆ ಹೇಳೋದಾದ್ರೆ ಏನ್ ಹೇಳ್ತೀರಾ? ಹೌದು, ತುಂಬಾನೇ ಲೈಕ್ ಸ್ಟಾರ್ಟಿಂಗ್ ಇಂದನೇ ತುಂಬಾನೇ ಪ್ರಿಪರೇಷನ್ ಆಗ್ತಾ ಇತ್ತು ಆ ಕ್ಯಾರೆಕ್ಟರ್ಗೆ. ಬಿಕಾಸ್ ತುಂಬಾನೇ ಮೆಚ್ಯೂರ್ಡ್ ಕ್ಯಾರೆಕ್ಟರ್ ಆಗಿರ್ಬೇಕಾಗಿತ್ತು. ಮತ್ತೆ ನಂದು ಬಾಡಿ ವೈಸ್ ಎಲ್ಲ ಮೇಂಟೆನೆನ್ಸ್ ಎಲ್ಲ ಹಂಗೇನೆ ಇರಬೇಕಾಗಿತ್ತು. ಸೊ ಐ ಹ್ಯಾಡ್ ಟು ಕ್ಯಾರಿ ಮೈ ಸೆಲ್ಫ್ ಲೈಕ್ ದಟ್. ಇನ್ನ ಮನೇಲಿರುವಂತ ಆಡಿಯನ್ಸ್ ಗೆ ಫಿಲ್ಮಿಗೆ ಬರೋದಕ್ಕೆ ಏನ್ ಹೇಳ್ತೀರಾ? ಆಲ್ರೆಡಿ ಒಳ್ಳೆ ರೆಸ್ಪಾನ್ಸಸ್ ಬರ್ತಾ ಇದೆ. ನೀವು ಕೂಡ ಬಂದ್ಬಿಟ್ಟು ಥಿಯೇಟರ್ ಅಲ್ಲಿ ಸಿನಿಮಾ ನೋಡಿ, ಕನ್ನಡ ಸಿನಿಮಾ ನೋಡ್ಬೇಕು. ಈ ಸಿನಿಮಾ ಅಂತೂ ನೀವು ಬಂದ್ರೆ ಲೈಕ್ ನಿಮ್ ಒನ್ ಮಿನಿಟ್ ನೀವು ಸುಮ್ನೆ ಇರಲ್ಲ, ಲೈಕ್ ನಗಾಡ್ಕೊಂಡೇ ಇರ್ತೀರಾ. ಸೊ ಬಂದ್ಬಿಟ್ಟು ಸಿನಿಮಾ ನೋಡಿ. ಥ್ಯಾಂಕ್ ಯು. ತುಂಬಾ ಧನ್ಯವಾದಗಳು. ಥ್ಯಾಂಕ್ ಯು. ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡೋದನ್ನ ಮಾತ್ರ ಮರಿಬೇಡಿ. ಇನ್ನಷ್ಟು ಅಪ್ಡೇಟ್ಸ್ ಗಳಿಗೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಆಗಿ.